ಸಾಕಾನೆ ದ್ರೋಣ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಾರಣವಾದ್ರ ಅಂತ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂತು. ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಾರಣವಾದ್ರ, ಯಾಕಂದ್ರೆ ಅನಾರೋಗ್ಯದಿಂದ ಬಳಲುತ್ತಿದ್ರು ಕೂಡ ಅಧಿಕಾರಿಗಳು ವೈದ್ಯರನ್ನ ಕರೆಸಿಲ್ವಂತೆ. ಸಾಕಣೆ ದ್ರೋಣ ಮೃತಪಟ್ಟ ಕ್ಷಣದ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಕೊನೆ ಕ್ಷಣದವರೆಗೂ ಕೂಡ ಪ್ರಾಣ ಉಳಿಸಲು ಮಾವುತರು ಮತ್ತು ಕಾವಾಡಿಗರು ಪರದಾಡಿದ್ದಾರೆ, ಆದ್ರೆ ಅಧಿಕಾರಿಗಳು ಮಾತ್ರ ವೈದ್ಯರನ್ನ ಕರೆಸಲೇ ಇಲ್ವಂತೆ. ದ್ರೋಣನ ಮೈ ಮೇಲೆ ನೀರು ಹಾಕಿ ಪ್ರಾಣ ಉಳಿಸಲು ಮಾಹುತರು ಆ ಸಂದರ್ಭದಲ್ಲಿ ಪರದಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ಮಾಹುತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ವೈದ್ಯರನ್ನ ಕರೆಸಿದ್ರೆ ಎಲ್ಲೋ ಒಂದ್ ಕಡೆ ದ್ರೋಣ ಉಳ್ಕೊಂತಿದ್ದ ಅನ್ನೋದು ಏನು ಆ ಮಾಹುತರು ಮತ್ತು ಆ ಕಾವಾಡಿಗರ ಒಂದು ಭರವಸೆ ಆಗಿತ್ತು. ಆದ್ರೆ ಈಗ ಏನೇ ಭರವಸೆ ಇದ್ರು ಕೂಡ ದ್ರೋಣ ಇನ್ನಿಲ್ಲ, ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ಮಾಹುತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ನರಳಾಡಿನೇ ಏನು ದ್ರೋಣ ಪ್ರಾಣ ಬಿಟ್ಟಿದ್ದಾನೆ. ಮತ್ತಿಗೋಡು ಸಾಕಾನೆ ಶಿಬಿರದಲ್ಲಿ ಸಾಕಾನೆ ದ್ರೋಣ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಅಲ್ಲಿನ ಮಾವುತರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಇದಕ್ಕೆ ನೇರ ಹೊಣೆ ಅಧಿಕಾರಿಗಳೇ, ಅವರೇ ಇದಕ್ಕೆ ಕಾರಣ. ಅಧಿಕಾರಿಗಳು ಸರಿಯಾದ ಸಂದರ್ಭದಲ್ಲಿ ಏನೋ ವೈದ್ಯರನ್ನ ಕರೆಸ್ಲಿಲ್ಲ ಅಂತ. ಬಹುಶಃ ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ, ಯಾಕಂದ್ರೆ ಮೂಕ ಪ್ರಾಣಿಗಳು ತನ್ನ ನೋವನ್ನ ಯಾರ ಬಳಿನೂ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಸಾವನ್ನಪ್ಪದಾಗ ಆಗುವಂತ ನೋವು ಅಷ್ಟಿಷ್ಟಲ್ಲ, ಮನುಷ್ಯರಿಗೂ ಕೂಡ ಅಷ್ಟೇ ನೋವಾಗುತ್ತೆ ಆ ದೃಶ್ಯಾವಳಿಗಳೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ. ಆದ್ರೆ ಅಧಿಕಾರಿಗಳ ಮನಸ್ಸು ಇನ್ನೆಂಥದ್ದು, ಯಾಕಂದ್ರೆ ಇಷ್ಟು ದಿನಗಳ ಕಾಲ ನರಳಿ ನರಳಿನೇ ದ್ರೋಣ ಸಾವನ್ನಪ್ಪಿದ್ದಾನೆ. ಆ ನರಳುವಂತ ಸಂದರ್ಭದಲ್ಲಿ ಅದ್ ಹೇಗೆ ಅವ್ರಿಗೆ ಮನಸ್ಸು ಬಂತೋ ಗೊತ್ತಿಲ್ಲ. ಆ ಡಾಕ್ಟರ್ನ ಕರೆಸಿ ಅದಕ್ಕೆ ಒಂದು ಚಿಕಿತ್ಸೆಯನ್ನ ನೀಡಿದ್ರೆ ಎಲ್ಲೋ ಒಂದ್ ಕಡೆ ದ್ರೋಣ ಬದುಕ್ತಾ ಇದ್ದ ಅನ್ನೋದು ಅಲ್ಲಿನ ಮಾಹುತರ ಭರವಸೆ ಆಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಕೊನೆಯ ದೃಶ್ಯಾವಳಿಗಳು ದ್ರೋಣದು ಸಾವನ್ನಪ್ಪುವಂತ ಮುಂಚೆ ಏನು ಅದೊಂದು ದೃಶ್ಯಾವಳಿಗಳನ್ನ ಸೆರೆ ಹಿಡಿದಿದ್ದಾರೆ. ಸೊ ಹೀಗಾಗಿ ನರಳಿ ನರಳಿನೇ ದ್ರೋಣ ಸಾವನ್ನಪ್ಪಿದ್ದಾನೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಮಾವುತರು ಮತ್ತು ಅಲ್ಲಿ ಕಾವಾಡಿಗರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಸರಿಯಾದ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ, ಅವರು ಸರಿಯಾದ ಸಂದರ್ಭದಲ್ಲಿ ವೈದ್ಯರನ್ನ ಕರೆಸಲ್ಲ, ನಮ್ಮ ಮಾತನ್ನ ಕೇಳೋದಿಲ್ಲ. ಹೀಗಾಗಿ ಅವರ ನಿರ್ಲಕ್ಷ್ಯತನದಿಂದನೇ ಇವತ್ತು ದ್ರೋಣ ಈ ಸ್ಥಿತಿ ಬಂದ ಕಾರಣ, ದ್ರೋಣ ಸಾವನ್ನಪ್ಪುದಕ್ಕೆ ಕಾರಣ ಅನ್ನೋದಕ್ಕೆ ವೈದ್ಯರ ಅರಣ್ಯಾಧಿಕಾರಿಗಳ ನೇರ ಹೊಣೆ ಅಂತ ಅಲ್ಲಿನ ಮಾವುತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರ ಮನೆಯಲ್ಲಿ ಯಾರಿಗಾದ್ರೂ ಇದೇ ತರ ಹುಷಾರಿದ್ರೆ ವೈದ್ಯರನ್ನ ಕರೆಸ್ತೇ ಇರ್ಬೋದೇನೋ. ಬಟ್ ಏನೋ ಪ್ರಾಣಿಗಳು ಯಾರ ಬಳಿ ಹೋಗಿ ತನ್ನ ನೋವನ್ನ ಹೇಳ್ಕೊಳ್ತಾರೆ? ಅರಣ್ಯಾಧಿಕಾರಿಗಳ ಈ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತನ ಯಾಕೆ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಯಾಕೆ ವೈದ್ಯರನ್ನ ಸರಿಯಾದ ಸಂದರ್ಭದಲ್ಲಿ ಅಥವಾ ಸೂಕ್ತ ಸಮಯದಲ್ಲಿ ಕರೆಸಿಲ್ಲ ಅನ್ನೋದು. ಆ ಮೂಕ ಪ್ರಾಣಿ ಯಾವ ರೀತಿ ಸಾವನ್ನಪ್ಪಿತು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ನೋವಾಗುವಂಥದ್ದು. ನರಳಾಡಿ ನರಳಾಡಿನೇ ಏನು ದಸರಾ ಅನ್ನೋ ದ್ರೋಣ ಪ್ರಾಣ ಬಿಟ್ಟ. ಮತ್ತಿಗೋಡು ಸಾಕಾನೆ ಶಿಬಿರದಲ್ಲಿ ಸಾಕಾನೆ ದ್ರೋಣ ಸಾವನ್ನಪ್ಪಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ. ಉದಯ, ಈ ತರ ಮೂಕ ಪ್ರಾಣಿಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ನೋವಾಗುತ್ತೆ, ಯಾಕಂದ್ರೆ ಅದಕ್ಕೆ ಏನಾದ್ರೂ ನೋವಾಯ್ತು ಅಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ನಾವಾದ್ರೂ ವೈದ್ಯರ ಬಳಿ ಹೋಗ್ತೀವಿ, ಯಾಕೆ ಅಧಿಕಾರಿಗಳ ಈ ನಿರ್ಲಕ್ಷ್ಯತನ, ಯಾಕೆ ಸೂಕ್ತ ಸಮಯದಲ್ಲಿ ವೈದ್ಯರನ್ನ ಕರೆಸ್ಲಿಲ್ಲ ಅಂತ ಇದಕ್ಕೆ ಅರಣ್ಯ ಅಧಿಕಾರಿಗಳು ಏನ್ ಹೇಳ್ತಾರೆ? ಏನೋ ಮೈಸೂರು ದಸರಾದಲ್ಲಿ ಏನ್ ಪಾಲ್ಗೊಳ್ಳುವಂತ ಏನು ದ್ರೋಣ ಆನೆ ಇದೆ, ಅದು ಏನು ಸಾವಿನ ಸುತ್ತ ಸಂಸ್ಥೆ ಕೂಡ ಹುಟ್ಟಾಕಿರುವಂತದ್ದು ಅಂತ ಹೇಳ್ಬೋದು ದಿವ್ಯಾ. ಯಾಕೆಂತಂದ್ರೆ ಮೈಸೂರು ದಸರಕ್ಕೆ ಅರ್ಜುನ ಆನೆ ಜೊತೆನೆ ಒಟ್ಟಿಗೆ ಪಾಲ್ಗೊಳ್ತಿದ್ದಂತ ದ್ರೋಣ ಆನೆ ಏನು ಸಡನ್ ಆಗಿ ಸಾವನ್ನಪ್ಪಿರುವಂತದ್ದು, ಏನು 2 ದಿನದಿಂದ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೇಳೋ ಪ್ರಕಾರ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದೆ ಅಂತ, ಅದು ಬಿಟ್ಟರೆ ಯಾವುದೇ ರೀತಿಯ ಕಾರಣ ಇಲ್ಲ ಎಂಬ ಮಾಹಿತಿ ಕೂಡ ಮಾಧ್ಯಮದವರಿಗೆ ನೀಡಿರುವಂತದ್ದು. ಆದ್ರೆ ಈಗಿನ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು, ಆ ವಿಡಿಯೋವನ್ನ ಏನ್ ಆನೆ ಮಾವತರೇ ವಿಡಿಯೋ ಮಾಡಿರುವಂತದ್ದು. ಆ ವಿಡಿಯೋದಲ್ಲಿ ನಮ್ಗೆ ಕೇಳ್ತಾ ಇದೆ ಡಾಕ್ಟರ್ ಇನ್ ಎಷ್ಟೊತ್ತಿಗೆ ಬರ್ತಾರೆ, ಇನ್ ಡಾಕ್ಟರ್ ಬಂದ್ ಬರೋಷ್ಟ್ರಲ್ಲಿ ಇದೇನು ಬದುಕುತ್ತ ಹಂಗೆ ಏನನ್ನು ಅವರ ಏನು ಕಾವಾಡಿಗಳ ಲ್ಯಾಂಗ್ವೇಜ್ ಇಂದ ಅದ್ರಲ್ಲಿ ಅವ್ರು ಮಾತಾಡುವಂತ ಆಡಿಯೋ ಏನು ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ನಿನ್ನೆ ಆ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ದಿವ್ಯಾ,
ಆನೆ ಏನ್ ಎಷ್ಟರ ಮಟ್ಟಿಗೆ ಕಷ್ಟ ಪಡ್ತಿದೆ ಅಂತ ಹೇಳಿದ್ರೆ, ಅವರು ಮಾವುತರು ಅದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀರನ್ನ ಹೆಚ್ಚಿ ಅದನ್ನ ಸಮಾಧಾನ ಕೂಡ ಮಾಡ್ತಿರುವಂತದ್ದು. ತದನಂತರದಲ್ಲಿ ಅದರ ಏನು ಕೊನೆಯ ಸಂದರ್ಭದಲ್ಲಿ ಕೂಡ ಅದು ನೀರು ಹೆಚ್ಚುವ ಸಂದರ್ಭದಲ್ಲಿ ಕುಸಿದು ಬಿದ್ದು ಆ ವಿಡಿಯೋ ಅಲ್ಲಿ ಕಟ್ ಆಗಿದೆ. ಆದ್ರೆ ಆ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ, ಆನೆ ಏನು ದ್ರೋಣ ಆನೆ ಇದೆ ಅದು ನೀರು ಹೆಚ್ಚಿದ ಸ್ವಲ್ಪ ಸಮಯ ನಂತರದಲ್ಲಿ ಪ್ರಾಣ ಬಿಟ್ಟಿರುವಂತದ್ದು ದಿವ್ಯ ನಾವು ನೋಡ್ಬೇಕಾಗುತ್ತೆ. ಆದ್ರೆ ಏನು ಮಾಧ್ಯಮದವರು ಸುದ್ದಿಗೆ ಮಾಡ್ಲಿಕ್ಕೆ ಅಂತ ತೆರಳುವ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಡಿಯೋ ಮಾಡಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ನಾವು ಯಾವುದೇ ರೀತಿಯ ಸುದ್ದಿ ಮಾಡಬೇಡಿ, ನಿನ್ನೆ ನೀವು ಸುದ್ದಿ ಮಾಡಿದ್ರೆ ಆಟೋಟೆಕ್ಕಂತ ಅದೇ ಇರುವಂತದ್ದು, ಅದ್ ಬಿಟ್ರೆ ಇನ್ನೇನು ಆಗಿಲ್ಲ, ದ್ರೋಣ ಆನೆ ಚೆನ್ನಾಗಿತ್ತು ಆಟೋಟೆಕ್ ಆಗಿ ಬರ್ತಿರೋದು ಅಂತ ಹೇಳಿ ಮಾತ್ರ ಮಾಹಿತಿ ನೀಡ್ತಿರುವಂತದ್ದು. ಅದ್ ಬಿಟ್ರೆ ಯಾವುದೇ ಕಾರಣಕ್ಕೂ ಅವರು ಫೋನ್ ಮಾಡಿ ನಾವು ಮಾಹಿತಿ ಕೂಡ ಕಲೆ ಹಾಕುವ ಅಂತ ಹೇಳಿದ್ರೆ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ, ಕೇಳಿದ್ರೆ ಒಂದೇ ಉತ್ತರ ಮಾಡ್ತಿರುವಂತದ್ದು. ದಿವ್ಯ ಅದು ಆಟೋಟೆಕ್ ಆಗಿ ಸತ್ತಿರುವಂತದ್ದು, ಅದ್ ಬಿಟ್ರೆ ಯಾವುದೇ ರೀತಿಯ ತೊಂದರೆಯಿಂದ ಅದು ಸಾವನ್ನಪ್ಪಿಲ್ಲ ಅಂತ ಹೇಳಿ ಮಾಹಿತಿ ನೀಡ್ತಿರುವ. ಆನೆ ಎಷ್ಟು ಎಷ್ಟರ ಮಟ್ಟಿಗೆ ಕಷ್ಟ ಪಡ್ತಿದೆ ಅಂತಂದ್ರೆ, ಇದು ಕಳೆದ ಒಂದು ವಾರದಿಂದಲೂ ಕೂಡ ಈ ಜೋನ ಆನೆ ಪರದಾಡುತ್ತಿರುವಂತದ್ದು ಈ ದೃಶ್ಯದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದು ಯಾವುದೇ ಕಾರಣಕ್ಕೂ ಡಾಕ್ಟರ್ಗಳು ಬಂದು ಅಲ್ಲಿ ಚಿಕಿತ್ಸೆ ನೀಡದಿರುವ ಕಾರಣದಿಂದಲೇ ಈ ಆನೆ ಸಾವನ್ನಪ್ಪಿರುವಂತದ್ದು ಅಂತ ಏನು ಕಾವಾಡಿಗಳು ಏನು ಇದ್ದಾರೆ, ಏನು ಆನೆಯ ಸಾಕಣೆ ಸಾಕ್ತಾ ಇದ್ದಾರೆ, ಅವ್ರಿಗೂ ಹೇಳ್ತಿರುವಂತ ಆಡಿಯೋ ವಿಡಿಯೋದಲ್ಲಿ ವೈರಲ್ ಆಗಿರುವ. ಅಂದ್ರೆ ಇದು ಮಾವುತರ ಹೇಳೋ ಪ್ರಕಾರ ಅದಕ್ಕೆ ಬಹಳ ದಿನಗಳಿಂದ ಹುಷಾರ್ ತಪ್ಪಿತ್ತು ಅಂತ ಹೇಳ್ತಾ ಇದಾರೆ. ಆದ್ರೆ ಏನಾಗಿತ್ತಂತೆ, ಏನಾದ್ರೂ ಊಟ ಮಾಡ್ತಾ ಇರ್ಲಿಲ್ವಾ ಸರಿಯಾದ ಸಂದರ್ಭದಲ್ಲಿ, ಏನಾಗಿತ್ತಂತೆ? ಈಗ ಏನು ಕಾವಾಡಿಗಳು ಏನು ದ್ರೋಣನ ಕಾವಾಡಿಗಳು ಏನಿದ್ದಾರೆ ಅವರು ಹೇಳೋ ಪ್ರಕಾರ ಕಳೆದ ಒಂದು ವಾರದಿಂದ ಅದು ಯಾವುದೇ ರೀತಿ ಆಹಾರ ಆಗ್ಲಿ ನೀರು ಕೂಡ ಸೇವನೆ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಅದನ್ನ ಏನು ಅದ್ರ ಚಲನವಲನಗಳು ಬೇರೆ ರೀತಿ ಒಂದು ವಾರದಿಂದ ಬೇರೆ ರೀತಿ ಇರಿತ್ತು. ಹಾಗಾಗಿ ನಾವು ಸರಪಳಿ ಇಲ್ಲದನ್ನ ಕಟ್ಟಿ ನಾವೇ ಅದಕ್ಕೆ ಆಹಾರ ಮತ್ತು ನೀರನ್ನು ನೀಡ್ತಾ ಇದ್ವಿ. ಆದ್ರೆ ನಿನ್ನೆ ಎರಡು ದಿನದ ಹಿಂದೆ ಏನು ದ್ರೋಣನ ವರ್ತನೆ ವಿಚಿತ್ರ ಆಗಿದ್ದ ಕಾರಣದಿಂದಾಗಿ ಅದಕ್ಕೆ ನೀರು ಆಗ್ತಾ ಇದ್ದ ಸಂದರ್ಭದಲ್ಲಿ ಅದು ಕುಸಿದು ಬಿದ್ದಿರುವಂತದ್ದು. ಹಾಗಾಗಿ ಏನು ಈ ಮಾವುತರು ಹೇಳೋ ಪ್ರಕಾರ ನಾವು ಒಂದು ವಾರದಿಂದ ಅದನ್ನು ಚಿಕಿತ್ಸೆ ನೀಡಲಿಕ್ಕೆ ಡಾಕ್ಟರಿಗೆ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ಸ್ಪಂದನೆ ನೀಡದಿರುವುದೇ ಈ ದ್ರೋಣ ಸಾವಿಗೆ ಕಾರಣ ಅನ್ನೋ ಮಾಹಿತಿ ಅವರು ಮಾಧ್ಯಮದವರಿಗೆ ನೀಡ್ತಿರುವಂತದ್ದು. ಓಕೆ ಉದಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ತೋರ್ಸಲ್ಲ ಇನ್ಯಾನ ಮತ್ತ ಇನ್ಯಾನ ತಮಾಷೆ ಆಡೋಡ್ ಕೂತಿರ್ತೀಯ ಅಲ್ಲಿ. ಅವ ಪಂಚಾಳಿ ಹತ್ರ ಅವನಿಗೆ ಬರ ಯಾವ ಸೀಮ್ ಶಾರ್ಟ್ ಡಾಕ್ಟರ್ ಆಮೇಲೆ ಬರಾದ ಅಂತ ಇದು ಅದು ಬೇಡಿ ಆಧಾರ ಹಾಕಿ ಬಿಡಾಯ್ತು ನೀ ಫಸ್ಟ್ಲೇ ನನ್ನಾಗ ನೀವು ನೋಡ್ತಾ ಇದ್ರ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿತ್ತಂತೆ. ಆದ್ರೆ ಈ ವಿಚಾರವನ್ನ ಮಾವುತರು ಎಷ್ಟೋ ಬಾರಿ ಕರೆ ಮಾಡಿ ವೈದ್ಯರಿಗೆ ತಿಳಿಸಿ ಅಂತ ಅರಣ್ಯ ಅಧಿಕಾರಿಗಳಿಗೂ ಹೇಳಿದ್ರು ಕೂಡ ಅರಣ್ಯ ಅಧಿಕಾರಿಗಳು ಒಂದ್ ರೀತಿ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ. ನಿಜಕ್ಕೂ ಅವರ ಮನೆಯಲ್ಲೇ ಯಾರಿಗಾದ್ರೂ ಇದೇ ರೀತಿ ಹುಷಾರ್ ತಪ್ಪಿದ್ರೆ ವೈದ್ಯರ ಹತ್ರ ಬಳಿ ಕರ್ಕೊಂಡು ಹೋಗೋದಿಲ್ವೇನೋ ಗೊತ್ತಿಲ್ಲ. ಆದ್ರೆ ಒಂದು ಮೂಕ ಪ್ರಾಣಿ ಈ ರೀತಿ ನರಳಿ ನರಳಿ ಸಾವನ್ನಪ್ಪಿದೆ ಅಂದ್ರೆ ನಿಜಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ.